ಕರ್ನಾಟಕ ಕಂದಾಯ ಕಾನೂನು 1964 ಕಾನೂನಿಗೆ ತಿದ್ದುಪಡಿಯಾಗಿದೆ. ಸೆಕ್ಷನ್ 2 ಆಕ್ಯುಪೆಂಟ್ ಎಂಬಂತಹ ಡೆಫಿನಿಷನ್ ನಲ್ಲಿ ಜಮ್ಮಬಾಣೆ ಹೋಲ್ಡರ್ಸ್ ಸೇರಿಸಾಗಿದೆ. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾವ ಕಾರಣ ಕೂಡ ಸರ್ಕಾರದ ಅಧೀನದಲ್ಲಿ ಬರುವಂತ ಜಾಗ ಅಲ್ಲ, ಇದು ಸರ್ಕಾರಕ್ಕೂ ಈ ಜಾಗಕ್ಕೂ ಸಂಬಂಧ ಇಲ್ಲ. ಆದರೂ ಈ ತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಅವರೇ ದಿಕ್ಕು ತಪ್ಪಿರೋ ಸರ್ಕಾರ, ದಿಕ್ಕೇ ಇಲ್ಲ ಇವರಿಗೆ, ದಿಕ್ಕಿಲ್ಲ, ದಿಕ್ಸೂಚಿ ಇಲ್ಲ, ಏನು ಇಲ್ಲ, ಬರೀ ಕೊಳ್ಳೆ ಹೊಡಿತಾ ಇದಾರೆ. ಈ ಮನ್ಸಿಗೆ ಬಂದಿದ್ದು ಮಾತಾಡ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ ಎಲ್ಲ ಒಂದ್ ಕಡೆ ಹೋಗಿ. ಏನ್ ಹೇಳಿದ್ರು ಜನ ನಂಬ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಜನ ಮುಟಾಳ್ರಲ್ಲ, ಜನರಲ್ಲಿ ಆತಂಕ ಆಗಿಲ್ಲ. ವರ್ಷಗಂಟ್ಲಿಂದ ಹಲವಾರು ಶತಮಾನಗಳಿಂದ ಜಮ್ಮಬಾಣಿಯ ಹಿಡುವಳಿದಾರರು ಇಲ್ಲಿ ಆತಂಕಕ್ಕೊಳಗಾಗಿಲ್ವಾ? ನಮ್ಮ ಜಾಗದ ಇವರು ಸರ್ಕಾರ ಲೀಸ್ ಕೊಡ್ತೀನಿ ಅಂದ್ರೆ ಅರ್ಥ ಇದೆ, ಅರ್ಥ ಇದೆ. ಅದ್ರ ಬಗ್ಗೆ ಒಂದು ಮಾತು ಒಬ್ರು ಮಾತಾಡಲ್ಲ. ಈ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ, ಅದಕ್ಕೆ ಇದು ಖಂಡನೀಯ. ಮಾತ್ರ ಸತ್ಯ, ಈ ಚುನಾವಣೆ ನಾವು ಗೆಲ್ಲಲೇಬೇಕು ಅಂತ ಹೇಳುವಂತ ಒಂದು ಇಚ್ಛಾಶಕ್ತಿ ಅಂತೂ ಎಲ್ಲಾ ಕಾರ್ಯಕರ್ತರು ವ್ಯಕ್ತಪಡಿಸುತ್ತಾರೆ.